ಗಾಂಧಿನಗರ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಕೃಷ್ಣ ಶೆಟ್ಟಿ ಕೃಷ್ಣ ಶೆಟ್ಟಿ ಅಬ್ಬರದ ಪ್ರಚಾರದಿಂದ ಬಿಜೆಪಿಗೆ ಫುಲ್ ಜೋಶ್ ಗುಂಡೂರಾವ್ ಸೋಲಿಸಲು ಕೃಷ್ಣ ಶೆಟ್ಟಿಗೆ ಬಿಜೆಪಿ ಬಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯಲ್ಲಿ ಸ್ಪೆಷಲ್ ನ್ಯೂಸ್ ಇದು ಬೆಂಗಳೂರಿನ ಗಾಂಧಿನಗರಕ್ಕೆ ಸಂಬಂಧಿಸಿದ ನ್ಯೂಸ್ ಗಾಂಧಿನಗರದ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಿಂದೆ ದಿನೇಶ್ ಗುಂಡೂರಾವ್ ವಿರುದ್ಧ ಪಿಯಿಂದ ಸಪ್ತಗಿರಿಗೌಡ ಸ್ಪರ್ಧೆ ಮಾಡಿ ಸೋತಿದ್ರು ಈಗ ನೆಕ್ಸ್ಟು ಯಾರು ಕಂಟೆಸ್ಟ್ ಮಾಡ್ತಾರೆ ಬಿ ಜೆ ಪಿಯಿಂದ ಆರಂಭ ದಿನಗಳಲ್ಲಿ ಒಂದು ಆರು ತಿಂಗಳು ಹಿಂದಿಕ್ಕೆ ಹೋದಾಗ ಕೃಷ್ಣ ಶೆಟ್ಟಿ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಅದಾದಮೇಲೆ ಬಂದರು ಕಾನ್ಸ್ಟೆನ್ಸಿಗೆ ಆರಂಭದಲ್ಲಿ ಬಿ ಜೆ ಪಿಯ ಏನು ಚಿಹ್ನೆಯನ್ನು ಉಪಯೋಗ ಮಾಡಿಕೊಂಡು ಕ್ಯಾಂಪೇನ್ ಮಾಡ್ತಿದ್ರು ಕೆಲ ದಿನ ಅದನ್ನು ಸ್ಟಾಪ್ ಮಾಡಿದರು ಮತ್ತೆ ಈಗ ಒಂದು ತಿಂಗಳಿಂದ ಕೃಷ್ಣ ಶೆಟ್ಟಿಯವರು ಬಿ ಜೆ ಪಿಯ ಸಿಂಬಲನ್ನು ಯೂಸ್ ಮಾಡಿಕೊಂಡು ಗಾಂಧಿನಗರದ ಅಭ್ಯರ್ಥಿ ಅಥವಾ ಟಿಕೆಟ್ ಆಕಾಂಕ್ಷಿ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಜೆ ಡಿ ಎಸ್ನ ನಾರಾಯಣಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಬಿ ಜೆ ಪಿಯಿಂದ ಯಾರು ಅನ್ನೋ ಪ್ರಶ್ನೆ ಇತ್ತು ಸಪ್ತಗಿರಿಗೌಡರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಕೃಷ್ಣ ಶೆಟ್ಟಿಗೆ ಟಿಕೆಟ್ ಕೊಡ್ತಾರಾ ಅಂತ ಈಗ ಲೇಟೆಸ್ಟ್ ಟ್ರೆಂಡ್ ಅಥವಾ ನ್ಯೂಸ್ ಪ್ರಕಾರ ಕೃಷ್ಣ ಶೆಟ್ಟಿ ಮುನ್ನೆಲೆಗೆ ಬಂದಿದ್ದಾರೆ ಗಾಂಧಿನಗರದಲ್ಲಿ ಕೃಷ್ಣ ಶೆಟ್ಟಿಗೆ ಟಿಕೆಟ್ ಕೊಟ್ಟರೆ ದಿನೇಶ್ ಗುಂಡೂರನ್ನು ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಒಂದು ರೀತಿ ಚರ್ಚೆ ಆಗ್ತಾ ಇದೆ ಕೃಷ್ಣ ಶೆಟ್ಟಿಗೆ ಆ ಒಂದು ಕೆಪಾಸಿಟಿ ಇದೆ ಕೃಷ್ಣ ಶೆಟ್ಟಿಗೆ ಬಿ ಜೆ ಪಿ ನಾಯಕರು ಬಲ ಕೊಟ್ಟರೆ ಗೆಲ್ಲಬಹುದಾದ ಕಾನ್ಸ್ಟ್ಯನ್ಸಿ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಶಿವ ಗಾಂಧಿನಗರ ಕೃಷ್ಣ ಶೆಟ್ಟಿ ಸಖತ್ ಆಕ್ಟಿವ್ ಆಗಿದ್ದಾರೆ ಸ್ವಲ್ಪ ದಿನ ಅವರು ಮಾಲ್ದೂರಲ್ಲಿ ಎರಡು ಸಲ ಗೆದ್ದಿದ್ರು ಮಂತ್ರಿ ಜೈಲ್ಗೆ ಹೋಗಿ ಏನೋ ಆಗಿತ್ತು ರಾಜಕಾರಣಿ ಸ್ವಲ್ಪ ದೂರ ಇದ್ರು ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ಬೇಕಾ ಬೇಡ ಅನ್ನೋದು ಇತ್ತು ಬಿಜೆಪಿ ಸಿಮೆ ಕಂಟೆಸ್ಟ್ ಮಾಡಬಾರ್ದು ಅಂತಿತ್ತು ಎಲ್ಲ ಆಯ್ತು ಮಾಲ್ವರಲ್ಲಿ ಅದಾದ್ಮೇಲೆ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಆತ್ಮವಿಶ್ವಾಸ ಇದೆ ಎರಡು ಸಾರಿ ಶಾಸಕರಾಗಿದ್ದವರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಸಚಿವರಾಗಿದ್ದವರು ಭ್ರಷ್ಟಾಚಾರ ಪ್ರಕರಣ ಜೈಲಿಗೆ ಹೋಗಿದ್ದು ಬಂದಂತವ್ರು ಸೊ ಅವ್ರಿಗೇನು ಅಂತಂದ್ರೆ ಆ ಪ್ರಕರಣಗಳೆಲ್ಲ ಇತ್ಯರ್ಥ ಆಗಿದೆ ಅದ್ಯಾವುದೋ ಕೆಟ್ಟಗಳಿಗೆ ನನ್ಗೆ ಈಗ ಅವಕಾಶ ಮಾಡ್ಕೊಡುತ್ತೆ ಪಕ್ಷ ಅಂತ ಬಿಕಾಸ್ ಆಫ್ ಇತ್ತೀಚೆಗೆ ಭ್ರಷ್ಟಾಚಾರ ಅನ್ನೋದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಪ್ರಕರಣಗಳ ನಾನು ಕ್ಲೀನ್ ಕೃಷ್ಣಪ್ಪ ಆಗಿದ್ದೀನಿ ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ನಾನು ಸ್ವಚ್ಛವಾಗಿ ಮತ್ತೆ ಮುಂದೆ ಬಂದಿದ್ದೀನಿ ಗಾಂಧಿನಗರದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತ ನನ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಸಪ್ತಗಿರಿ ಗೌಡ ಅಂತ ರಾಮ್ಚಂದ್ರೇಗೌಡರು ಮಾಜಿ ಸಚಿವರು ಬಿಜೆಪಿ ಮಾಜಿ ನಾಯಕ ರಾಮಚಂದ್ರೇಗೌಡರ ಪುತ್ರ ಸಪ್ತಗಿರಿಗೌಡ ಯಂಗ್ಸ್ಟರ್ ಕಳೆದ ಬಾರಿ ಸೋತಿದ್ರು ಬಟ್ ಅವ್ರೇನು ಅಂತಂದ್ರೆ ಪ್ರಸ್ತುತ ರಾಜಕಾರಣದ ವ್ಯವಸ್ಥೆಯಲ್ಲಿ ಹೇಗಿರ್ಬೇಕು ಅಂದ್ರೆ ಡೋ ಈಗ ಲೈಕ್ ಉಮಾಪತಿ ಗೌಡ ಅಂದ್ರೆ ಬಿಜೆಪಿ ಇತರ ನಾಯಕರು ಯಾವ ರೀತಿ ಪಕ್ಕದ ಅಶ್ವಥ್ ನಾರಾಯಣ್ ತರ ಜೋಶ ಇದೆ ಆತರ ಪಾಲಿಟಿಕ್ಸ್ ಇಲ್ಲ ಅಂದ್ರೆ ಸೈಲೆಂಟ್ ಸಾಧು ಮನುಷ್ಯ ರಾಜಕಾರಣಕ್ಕೆ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತಿನ ರಾಜಕಾರಣಕ್ಕೆ ಒಗ್ಗ ಮನುಷ್ಯ ಗುಂಡ್ರಾವ್ ನ ಸೋಲ್ಸ್ಬೇಕು ಅಂತಂದ್ರೆ ಜೆಡಿಎಸ್ ನ ವಿ ನಾರಾಯಣ ಸ್ವಾಮಿ ಪರವಾಗಿಲ್ಲ ಅನ್ನೋ ಒಂದು ಮಾತಿದೆ ಸೊ ಈಗೇನು ಅದಕ್ಕೆ ನೋಡ್ಕೊಂಡು ಇನ್ನೆಲ್ಲ ಟಿಕೆಟ್ ಮಾಲೂರ್ಲಿ ಈಗ ಅಲ್ಲೇ ಮಂಜುನಾಥ್ ಗೌಡ ಮತ್ತೆ ಉಡಿ ಕುಮಾರ್ ಇರೋ ಕಾರಣ ನಾನು ಯಾಕೆ ಮತ್ತೊಬ್ಬ ಮೂರನೇ ವ್ಯಕ್ತಿ ಅಲ್ಲಿಗೆ ಇಲ್ಲಿಗೆ ಹೋಗನ ಅಂತ ಕೃಷ್ಣ ಶೆಟ್ಟಿ ಬಂದಿದ್ದಾರೆ ಸಕಲ ರೀತಿಯಲ್ಲೂ ಚುನಾವಣೆ ಮಾಡೋ ಕೆಪಾಸಿಟಿ ಕೃಷ್ಣೇಶ್ ಶೆಟ್ಟಿ ತಳಪಲ್ಲಿ ಏನೋ ತುಂಬಾ ಸರಳ ಸಜ್ಜನಿಕೆ ಧೀಮಂತ ನಾಯಕ ದಿನೇಶ್ ಗುಂಡೂರಾವ್ ಅನ್ನೋದಾಗಿದ್ರೆ ಅಲ್ಲಿಗೂ ಆತರ ಕ್ಯಾಂಡಿಡೇಟ್ ಹುಡುಕ್ಬೇಕು ಅಂತಿರೋದು ಆ ಥರ ಏನಿಲ್ಲ ಆ ತರ ದಿನೇಶ್ ಗುಂಡ್ರಾವ್ ವಿರುದ್ಧ ಫೈಟ್ ಮಾಡಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲೂ ಪ್ರಬಲವಾಗಿರಬೇಕು ಆ ದಿಸೆಯಲ್ಲಿ ಕೃಷ್ಣ ಎಸ್ ಶೆಟ್ಟಿ ಈಗ ಅಲ್ಲಿ ಬಂದಿದ್ದಾರೆ ಅಂಡ್ ಸಪ್ತಗಿರಿ ಸಪ್ತಗಿರಿಗೌಡರು ಕೂಡ ಟಿಕೆಟ್ ಆಕಾಂಕ್ಷಿ ಅದಷ್ಟೇ ಎಲ್ಲ ಶಿವಕುಮಾರ್ ಅಂತ ಎಕ್ಸ್ ಕಾರ್ಪೊರೇಟರು ಮತ್ತೆ ಸೋಮಶೇಖರ್ ಅಂತ ಇನ್ಯಾರೋ ಹಿಂದುಳಿದ ವರ್ಗದವರು ಯಾರು ಅವ್ರಿಗೆ ಹಾಕೊಂಡಿರ್ತಾರೆ ಸೊ ಬಿಜೆಪಿ ಟಿಕೆಟ್ಗಾಗಿ ಬಲವರ ನಿರೀಕ್ಷೆ ಇದೆ ಬಟ್ ಪ್ರಬಲ ಪೈಪೋಟಿ ಕೃಷ್ಣ ಶೆಟ್ಟಿ ಹಾಗೆ ಸಪ್ತಗಿರಿ ಗೌಡ ಅಂಡ್ ಬಿಜೆಪಿ ಏನು ಅಂತಂದ್ರೆ ಗೊತ್ತು ಗೆಲುವು ಮಾನದಂಡ ಅವ್ರಿಗೆ ದಿನೇಶ್ ಗುಂಡೂರಾವ್ ಎಲ್ಲಾ ಪಟ್ಟುಗಳಿಗೆ ಚುನಾವಣೆ ಮಾಡೋರ್ಬೇಕು ನೋಡಿದಾಗ ಕೃಷ್ಣ ಶೆಟ್ಟರು ಕೂಡ ಪ್ರಬಲವಾಗಿ ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ನಡೀತಾ ಇದೆ ಬಟ್ ಕೃಷ್ಣ ಶೆಟ್ಟ್ರಿ ಕಾನ್ಫಿಡೆನ್ಸ್ ಇದೆ ನನಗೆ ಟಿಕೆಟ್ ಸಿಗುತ್ತೆ ಗಾಂಧಿನಗರದ ಮುಂದಿನ ಶಾಸಕರು ಹೇಳ್ತಾರೆ ಬಟ್ ಅದನ್ನು ಜನ ತೀರ್ಮಾನ ಮಾಡಬೇಕು ಇದು ಇವರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ರೆ ಬೇರೆ ರೀತಿ ಗಲಾಟೆ ಆಗಿರೋದು ಈ ಗಾಂಧಿನಗರಕ್ಕೆ ಮತಗಳನ್ನ ಈಗ ಕೆಲವರು ನಮ್ಮ ಟಿಕೆ ಶಿವ ನೀನು ಪ್ರಮೋಟ್ ಮಾಡ್ತಿದ್ಯಾ ಯಾರನ್ನೋ ಮತ ಖರೀದಿ ಮಾಡ್ಬೇಕು ಅಂತ ಅಂತಲ್ಲ ಎಷ್ಟೋ ಜನ ಕೊಂಡ್ಕಂಡ್ ಮತ ಹಾಕ್ಸ್ಕೊಂಡು ಗೆಲ್ತಲ್ಲ ಮತ ಕೊಂಡ್ಕೊಂಡು ಗೆಲ್ತಾವ್ರೆ ಮತ ಖರೀದಿ ಮಾಡಿ ಗೆಲ್ತಾವ್ರೆ ಕಾಸ್ ಕೊಟ್ಟು ಹೋಗಿ ಓಟ್ ಹಾಕ್ಸ್ಕೊಂಡು ಗೆಲ್ತಾವ್ರೆ ತರದ ರಾಜಕಾರಣದಲ್ಲಿ ಚುನಾವಣೆ ಮಾಡಕ್ಕೆ ಕೃಷ್ಣ ಶೆಟ್ಟಿ ರೆಡಿ ಅವ್ರೆ ಆದ್ರೆ ಉಳ್ದವ್ರಿಗೆ ಆತರದೊಂದು ಕೆಪಾಸಿಟಿ ಇಲ್ಲ ಲೈಕ್ ಎಲ್ಲದಕ್ಕೂ ತಯಾರಿದ್ದೀನಿ ಅನ್ನೋದು ಕೃಷ್ಣ ಶೆಟ್ಟಿ ಅವ್ರ ಮಾತು ಉಳ್ದೋರ್ ಎಲ್ಲದಕ್ಕೂ ತಯಾರಿದ್ದೀನಿ ಅನ್ನೋ ವಿಚಾರದಲ್ಲಿ ಈಗಾಗಲೇ ಟೆಸ್ಟ್ ಫೈರ್ ಸೋತಿದ್ದಾರೆ ನೋಡ್ಬೇಕು ಬಿಜೆಪಿ ಹೈಕಮಾಂಡ್ ಈಗ ಹೆಂಗಿದೆ ಅಂತಂದ್ರೆ ಗೆಲ್ಬೇಕ ಗೆಲ್ಬಹುದು ಕೃಷ್ಣ ಶೆಟ್ಟ್ರ ಸಪ್ತಗಿರಿಗೌಡ ಮೆಂಟಾಲಿಟಿ ಕಾಣ್ತಾ ಇದೆ ನೋಡ್ಬೇಕ ಏನಾಗತ್ತೆ ಅಂತ ಬಿಜೆಪಿ ಕಮಾಂಡ ನಿರ್ಧಾರಕ್ಕೆ ಬಿಟ್ಟಿದ್ದು ಸೊ ಏನೋ ಮಲ್ಲೇಶ್ವರಂ ಬಸಂಗುಡಿನೋ ಬೇರೆ ಕಡೆ ಟಿಕೆಟ್ ಕೇಳಿದ್ರೆ ಕೃಷ್ಣ ಶೆಟ್ಟರು ಆಗ್ತಿರಲಿಲ್ಲ ಬಟ್ ಗಾಂಧಿನಗರ ಕಾರಣ ಟಿಕೆಟ್ ಸಿಕ್ಕಿದ್ರೆ ಇಲ್ಲ ಅಲ್ಲಿ ಕೊಟ್ಟು ಸಿಕ್ಕಿದ್ರೆ ಸಿಗಬೇಕು ಬಟ್ ವೀಕ್ಷಕರಿಗೆ ಒಂದು ಕೋಟಿ ಹಾಕ್ತಿವಿ ನಿಮ್ ಪ್ರಕಾರ ಗಾಂಧಿನಗರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರಾದ್ರೆ ಸೂಕ್ತ ದಿನೇಶ್ ಗುಂಡೂರಾವ್ ಅವರನ್ನ ಸೋಲ್ಸೋ ಶಕ್ತಿ ಯಾರಿಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ ಕ್ಷೇತ್ರ ಯಾವ್ದು ವೀಕ್ಷಕರ ಬೇರೆ ಬೇರೆ ಕ್ಷೇತ್ರದವರಾಗಿದ್ರೆ ನಿಮ್ ಕ್ಷೇತ್ರದಲ್ಲಿ ಮುಂದೆ ಯಾರ ಎಮ್ ಎಲ್ ಎ ಆಗ್ಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಒಂದು ಕಳಕಳಿ ನಮ್ ಕಳಕಳಿ ಒಳ್ಳೆಯವರಿಗೆ ಓಟ್ ಹಾಕಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ವಿಧಾನಸೌಧ ಕಲಿಸ್ಬೇಕಾದ್ರೆ ನಿಮ್ಗೇನು ಪ್ರಯೋಜನ ಆಗುತ್ತೆ ರಾಜ್ಯಕ್ಕೆ ಏನು ಪ್ರಯೋಜನ ಆಗುತ್ತೆ ಇವ್ರು ನಮ್ಮನ್ನು ಒಳ್ಳೆಯವರಾಗಿ ನಡ್ಸ್ಕೊಳ್ತಾರಾ ನಮ್ಗೆ ಸಿಗ್ತಾರಾ ಅನ್ನೋದನ್ನು ಮಾನದಂಡವಾಗಿ ಇಟ್ಕೊಂಡು ಯಾವುದೇ ಪಾರ್ಟಿ ಆಗಲಿ ಒಳ್ಳೆಯವರಿಗೆ ಅವಕಾಶ ಕೊಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಇದು ನಮ್ಮ ಕರ್ನಾಟಕ ಟಿ ವಿಯ ಕಳ್ಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ